ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಸರಣಿಯಲ್ಲಿ ಸಿಡಾಕ್ನಿಂದ ತರಬೇತಿ ಪಡೆದ ಫಲಾನುಭವಿಗಳೊಂದಿಗೆ ಸಂವಾದ. ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳುಗರೆ, ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನೀವು ಸಿಡಾಕ್ನಲ್ಲಿ ಯಾವ ರೀತಿಯಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಮತ್ತು ಉದ್ಯಮಕ್ಕೆ ಯಾವ ರೀತಿಯಲ್ಲಿ ಅವಕಾಶವನ್ನು ಕೊಡ್ತಾರೆ ಅನ್ನೋವಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಆರಂಭದಲ್ಲಿ ನಾವು ಈ ಸಿಡಾಕ್ಗೆ ಸಂಬಂಧಪಟ್ಟ ಹಾಗೆ ಜಂಟಿ ನಿರ್ದೇಶಕರಾದಂಥ MS ಮಧು ಅವರಿಂದ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ನಂತರ ಫಲಾನುಭವಿಗಳನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡೋಣ. ಸರ್, ಸಿಡಾಕ್ ಅಂದರೆ ಸೆಂಟರ್ ಫಾರ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ, ಅಥವಾ ಕನ್ನಡದಲ್ಲಿ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಅಂತೇಳಿ ನಾವು ಹೇಳ್ತೀವಿ. ಸೊ ಇದು ಒಂದು ಕೇಂದ್ರ, ನಮ್ಮ ರಾಜ್ಯ ಸರ್ಕಾರದ ಒಂದು ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಬರತಕ್ಕಂಥ ಒಂದು ಸಂಸ್ಥೆ. ಇದರ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ. ಸೊ ಸಿಡಾಕ್ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಉದ್ದೇಶ, ಯಾರೂ ಕೂಡ ಹುಟ್ಟಿನಿಂದ ಉದ್ಯಮಶೀಲರಲ್ಲ. ಸೊ ಉದ್ಯಮಶೀಲತೆ ಅಂತಕ್ಕಂಥದ್ದು ಆಸಕ್ತಿ ಇರತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸೂಕ್ತ ತರಬೇತಿ ಮಾರ್ಗದರ್ಶನ ಮಾಡಿದ್ರೆ ಯಾರು ಬೇಕಾದರೂ ಉದ್ಯಮಶೀಲರಾಗ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಉದ್ಯಮಶೀಲತೆಯ ಅಭಿವೃದ್ಧಿಗೋಸ್ಕರ ತರಬೇತಿನಲ್ಲಿ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಅವರು ಯಶಸ್ವಿ ಉದ್ಯಮಶೀಲರಾಗುವ ಕಡೆಗೆ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸವನ್ನು ಸಿಡಾಕ್ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳು ನಿರ್ವಹಣೆ ಮಾಡ್ತಾ ಇದೆ. ಅಂದ್ರೆ ಮುಖ್ಯವಾಗಿ ಉದ್ದಿಮೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಯಾರಿಗೆ ಆಸಕ್ತಿ ಇರುತ್ತೋ ಅಂತವರಿಗೆ ತಾವು ತರಬೇತಿಯನ್ನು ಕೊಡ್ತೀರಿ? ಹೌದು, ನಮ್ಮಲ್ಲಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್, ನಮ್ಮ ಸಿಡಾಕ್ ವೆಬ್ಸೈಟ್ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ತರಬೇತಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಫ್ರೀಯಾಗಿ ನಮ್ಮ ತರಬೇತಿ ಕಾರ್ಯಕ್ರಮಗಳೆಲ್ಲ ಕೂಡ ಫ್ರೀಯಾಗಿ ನಾವು ಕೊಡ್ತಕ್ಕಂಥದ್ದು. 20,000-25,000 ತರಬೇತಿಯನ್ನು ಕೊಟ್ಟಿದ್ದೇವೆ ನಾವು ಅದರಲ್ಲಿ. ಮಧುವರೇ, ನಿಮ್ಮಿಂದ ತರಬೇತಿ ಪಡೆದು ಉದ್ಯಮಗಳನ್ನ ಸ್ಥಾಪನೆ ಮಾಡಿದಂತಹ ಕೆಲವರನ್ನ ಈಗ ನಾವು ಮಾತನಾಡಿಸೋಣ. ಹೌದು ಸರ್, ಮಾತಾಡ್ಸೋಣ. ಒಳ್ಳೆ ಕೆಲಸ ಹೇಳಿದ್ದು, ಸರಿಯಾಗಿದೆಯಲ್ವ ಅಂತ ಒಂದ್ಸರಿ ಚೆಕ್ ಮಾಡ್ಬೋದು. ಹೌದು ಹೌದು ಹೌದು, ಖಂಡಿತವಾಗಿ ರಿಯಾಲಿಟಿ ಚೆಕ್ ಇದು. ಹೌದು ಹೌದು, ನೀವು ಇಲ್ಲಿ ಕೂತಿರ್ತೀರಿ. ಹೌದು, ಇದನ್ನ ಕೇಳಿಕೊಂಡು ನಮ್ಮ ಕೇಳುವರಿಗೆ ಅದನ್ನು ಪ್ರೇರಣೆ ಬಂದ್ರೆ ಅದೇ ನಮ್ಮ ಒಂದು ಸಾರ್ಥಕತೆ. ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಬೇಕಲ್ವಾ. ಹೌದು, ನನ್ನ ಹೆಸರು ಸರಸ್ವತಿ ಅಂತ ಸರ್. ಸರ್, ನಾನು ಇವಾಗ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಕೆಲಸ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈಗ ಉದ್ಯಮ ಮಾಡ್ತಾ ಇದ್ದೀನಿ ಸರ್. ಯಾವ ಉದ್ಯಮ? ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ ಅಂದ್ರೆ PCB ಅಸೆಂಬ್ಲಿ, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಸಾಫ್ಟ್ವೇರ್ ಅಪ್ಲೋಡ್ ಮಾಡೋದೇ ಆಗ್ಲಿ, ಟೆಸ್ಟಿಂಗೇ ಆಗ್ಲಿ, OEM ಅದೆಲ್ಲ ಮಾಡ್ತಾ ಇದೀವಿ ಸರ್. ಎಲ್ಲ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಕಾಮಾಕ್ಷಿ ಪಾಳ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ನಮ್ದು ಯೂನಿಟ್ ಇದೆ, ಅಲ್ಲಿ ಮಾಡ್ತಾ ಇದೀವಿ ಸರ್. ಈಗ ತಮ್ಗೆ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನಿಸ್ತು? ಇಂಟ್ರೆಸ್ಟ್ ಬಿದ್ದಿದ್ದೆ ಟೆಕ್ನಿಕಲ್ ಆಗಿ. ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ BEL ನಲ್ಲಿ ಅಪ್ರೆಂಟಿಸ್ ಮಾಡಿ ಟ್ರೈನಿಂಗ್ ತಗೊಂಡಾದ್ಮೇಲೆ 15-18 ವರ್ಷ ನಾನು ಎಕ್ಸ್ಪೀರಿಯನ್ಸ್ ಆಯ್ತು. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಮ್ಗೆ ಗೊತ್ತಿರುವಂತ ಒಬ್ರು ಸೆಡಾಕ್ ಅಲ್ಲಿ EDP ಟ್ರೈನಿಂಗ್ ಉದ್ಯಮ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಉತ್ತೇಜನ ಕೊಡ್ತಾರೆ ಹೇಳಿದ್ರು ನಮ್ಗೆ ಗೊತ್ತಿರೋ ಒಂದು ಸ್ನೇಹಿತರು. ನಾನೊಂದ್ಸರಿ ಎನ್ಕ್ವೈರಿ ಮಾಡಿದೆ, ಕಾಲ್ ಮಾಡಿದ್ರು, ಮೇಡಮ್ ಈ ತರ EDP ಟ್ರೈನಿಂಗ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾ ಇದೀವಿ, ನಿಮ್ಗೆ ಆಸಕ್ತಿ ಇದ್ರೆ ಬನ್ನಿ ಅಂದ್ರು. ಸರಿ ಆಯ್ತು ಅಂತ ಹೇಳಿ ನಾನು 10 ದಿನದ ಟ್ರೈನಿಂಗ್ ಅಟೆಂಡ್ ಮಾಡಿದೆ ಬೆಂಗಳೂರಿನಲ್ಲಿ ರಾಜಾಜಿನಗರ MSME ಬಿಲ್ಡಿಂಗ್ ಅಲ್ಲಿ. ನಮ್ಗೆ ಉದ್ಯಮ ಪ್ರಾರಂಭ ಮಾಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ವಿಷಯಗಳನ್ನು ಹೇಳ್ಕೊಡ್ತಾರೆ. ಪ್ರಾರಂಭ ಮಾಡೋದು ಫೀಲ್ಡ್ ಸೆಲೆಕ್ಷನ್ ಹೆಂಗ್ ಮಾಡಬೇಕು, ಅದರಲ್ಲಿ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಪ್ಲಾನಿಂಗ್ ಹೆಂಗ್ ಮಾಡಬೇಕು, ಮೇಂಟೆನೆನ್ಸ್ ಹೆಂಗ್ ಮಾಡಬೇಕು, ಅದರಲ್ಲಿ ರಿಸ್ಕ್ಗಳು ಏನೇನು ಬರ್ತವೆ, ಆ ರಿಸ್ಕ್ಗಳು ಹೆಂಗ್ ಸಾಲ್ವ್ ಮಾಡ್ಬೇಕು, ನಾವು ಆ ರಿಸ್ಕ್ ಕವರೇಜ್ ಮಾಡೋದಿಕ್ಕು ಯಾರ್ಯಾರ್ದೆಲ್ಲ ಸಪೋರ್ಟ್ ತಗೋಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ನಿಮ್ಗೆ ರಿಸ್ಕ್ ತಗೊಳೋದಕ್ಕೆ ಅಷ್ಟ ಆಸಕ್ತಿ ಇತ್ತ? ಹೌದು ಸರ್, ಖಂಡಿತ. ಯಾಕೆಂತಂದ್ರೆ ಲೈಫ್ ಅಂದ್ರೆ ರಿಸ್ಕ್ ಅಲ್ವಾ, ರಿಸ್ಕ್ ನ ಫೇಸ್ ಮಾಡ್ಲೇಬೇಕು ನಾವು. ನೀವು ನೇರವಾಗಿ ಬಂಡವಾಳ ನೀವೇ ಹುಡುದ್ರ ಇಲ್ಲ ಬ್ಯಾಂಕ್ ಸಾಲ ಸೌಲಭ್ಯ? ಇಲ್ಲ ಸರ್, ಏನು ತಗೊಂಡಿಲ್ಲ. ನಾನು 20 ವರ್ಷದಲ್ಲಿ ಏನು ಸಂಪಾದನೆ ಮಾಡಿದ್ದೆ, ಕೆಲಸ ಮಾಡಿ ಸಂಪಾದನೆ ಏನ್ ಮಾಡಿದ್ದೆ, ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಸೇವಿಂಗ್ಸ್ ಅಲ್ಲಿ ಇಟ್ಟಿದ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ರು. ಆ ಸೇವಿಂಗ್ಸ್ ನೇ ಹಾಕಿದೀವಿ. ಆರಂಭದಲ್ಲಿ ಎಷ್ಟು ಬಂಡವಾಳವನ್ನು ಹುಡುಗ? ಸರ್, ನಾನು ಒಂದು 5 ಲಕ್ಷ ಹುಡಿದೀನಿ ಸರ್. ನೀವು ಉಳಿಸಿಕೊಂಡು ಬಂದ ಹಣದಲ್ಲಿ 5 ಲಕ್ಷ ಮಾಡಿದ್ರಿ? ಹೌದು. EMS ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಕೊಡಬೇಕು ಅಂತ ಹೇಳಿ ಒಂದು ಚಿಕ್ಕದಾಗಿ 4 ಟೇಬಲ್, ಒಂದು ಸ್ಮಾಲ್ ಮಿಷಿನ್, ಒಂದು 4 ಜನ ಎಂಪ್ಲಾಯೀಸ್ ನ ಸ್ಟಾರ್ಟ್ ಮಾಡಿದೆ ಸರ್. ಚಿಕ್ಕ ಕಂಪನಿ, ಒಂದು 550 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಈಗ 5 ಲಕ್ಷದ ಕಂಪನಿಯನ್ನ ಪ್ರಾರಂಭ ಮಾಡಿದ್ವಿ ಎಷ್ಟನೇ ಇಸ್ವಿಯಲ್ಲಿ? 2020. ಈಗ 5 ಲಕ್ಷದ ಕಂಪನಿ 2-3 ವರ್ಷದಲ್ಲಿ, ಯಾಕಂದ್ರೆ ತುಂಬಾ ಸಣ್ಣ ಟೈಮ್ ನಾನು ಹೇಳ್ತಾ ಇರುವಂತದ್ದು ಕೂಡ. ಹೌದು ಸರ್. ಈಗ ಎಷ್ಟಕ್ಕೆ ಬಂದಿದ್ದೀವಿ ಸರ್? ಈಗ 4-5 ಕೋಟಿ ಮಾಡ್ತಾ ಇದೀವಿ ಸರ್. 25 ಜನ ಎಂಪ್ಲಾಯೀಸ್ ಇದಾರೆ. ಇಯರ್ಲಿ 4-5 ಕೋಟಿ ಆಗುತ್ತೆ. 4-5 ಕೋಟಿ ಟರ್ನ್ ಓವರ್ ಎರಡೇ ವರ್ಷದಲ್ಲಿ ಮಾಡ್ತಾ ಇದೀವಿ ಸರ್. ಮನ್ಸ್ ಮಾಡಿದ್ರೆ ಏನು ಮಾಡಬಹುದು?
ಖಂಡಿತ ನಾವು ಮನಸ್ಸು ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಸರ್. ನಿಮ್ಗೆ ಸಿಡಾಕ್ನಿಂದ ಯಾವ ರೀತಿ ಸಹಾಯ ಸರ್? ನಾನು ಸಿಡಾಕಿಂದ ಫೈನಾನ್ಶಿಯಲ್ ಮ್ಯಾನೇಜ್ ಮಾಡೋದ್ ಹೆಂಗೆ, ಅದನ್ನ ಅರೇಂಜ್ ಮಾಡೋದ್ ಹೆಂಗೆ, ನಾವು ಸಾಧನೆ ಹೆಂಗ್ ಮಾಡ್ಬೇಕು, ಅಚೀವ್ಮೆಂಟ್ ಹೆಂಗ್ ಮಾಡ್ಬೇಕು, ನಮ್ ಗೋಲ್ನ ಹೆಂಗ್ ರೀಚ್ ಮಾಡ್ಬೇಕು ಅನ್ನೋ ಪಾಠನ ಹೇಳ್ಕೊಟ್ಟಿದ್ದಾರೆ. ಆ ಪಾಠದ ಪರಿಣಾಮ ಈಗ ನಾನು 5 crore ಟರ್ನ್ ಓವರ್ ಕಂಪನಿ ನಡೆಸ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಸಕ್ಸಸ್ಫುಲ್ಲಿ ರನ್ನಿಂಗ್. ಅವರು ಸಹ ಅವಾಗವಾಗ ಬೇರೆ ಟೀಮ್ ಎಲ್ಲ ಟ್ರೈನಿಂಗ್ ಕೊಡ್ತಾರಲ್ಲ, ಆ ಟೀಮ್ ವಿಸಿಟಿಂಗ್ ಗೆಲ್ಲ ಸರ್ ಕರ್ಕೊಂಡು ಬರ್ತಾರೆ ನಮ್ಮ ಆಫೀಸ್ಗೆನೆ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ್ಯಾರು ನನಗ್ ಗೊತ್ತಿಲ್ಲ ಸರ್, ಅದ್ ನಾ ಹೇಳಕ್ಕಾಗಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ನಾರಿಶಕ್ತಿ ನಾರಿಶಕ್ತಿ ಅಂತ ಹೇಳ್ಬಿಡ್ತಾರೆ, ನಾರಿಶಕ್ತಿ ಅಂತ ತೋರಿಸ್ಬಿಟ್ರೆ ಅದು ತಿಳ್ಕೊಂಡವ್ರಿಗೆ ಬಿಟ್ಟದ್ದು ಸರ್. ಒಂದು ಕಾಶ್ಯಾದಿಂದ ಬೆಸ್ಟ್ ವುಮೆನ್ ಎಂಟರ್ಪ್ರಿನರ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಸಿಎಂ ಅವರು ಕೊಟ್ಟಿದ್ದಾರೆ, ಈಗ ಲಾಸ್ಟ್ ಈ ತರ ಎಲ್ಲ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದಾರೆ ಅಂದ್ಬಿಟ್ಟು ಹೋದ ಸಂಡೆ ನಮ್ದು ಹಳೆ ಕಂಪನಿ ಟೀಮು ಕರೆದು ಬಿಟ್ಟು ಸನ್ಮಾನ ಕೂಡ ಮಾಡಿದ್ರು. ಈಗ ಇಲ್ಲಿ ಮೊದಲವರು ಜಂಟಿ ನಿರ್ದೇಶಕರು ಇದ್ದಾರೆ ಅಂತ ನೀವು ಹೇಳ ಹೆದರ್ಕೊಳ್ಳೋದು ಬೇಡ ನಿಮ್ಗೆ ಅವರಿಂದ ಮತ್ತೆ ಬೇರೆ ಯಾವ್ದು ಸರ್? ನನಗೆ ಹೆದರಿಕೆ ಇಲ್ಲ, ಅವರು ತುಂಬಾ ಫ್ರೆಂಡ್ಲಿ ಇರ್ತಾರೆ, ಅಷ್ಟು ಚೆನ್ನಾಗಿ ಪ್ರತಿಯೊಂದು ಎಷ್ಟು 10 times ಕೇಳಿ ಹೇಳ್ಕೊಡ್ತಾರೆ, ಅಷ್ಟು ಫ್ರೆಂಡ್ಲಿ ಇದಾರೆ ಸರ್. ಈಗಲೂ ಕೂಡ ನೀವು ಅವಾಗ ಸಂಪರ್ಕದಲ್ಲಿ ಇರ್ತೀರಿ? ಖಂಡಿತ, ಬರೀ 10 days ಟ್ರೈನಿಂಗ್ ಇಲ್ಲ ಮಾಡ್ತಿದ್ದಾರೆ, ಅದೇ ಪರಿಣಾಮನೇ ಅಲ್ವಾ. ನಾವು ಮೇನ್ ಆಗಿ ವಾಟರ್ ಪ್ಯೂರಿಫೈಯರ್ ಮಾಡ್ತಾ ಇದೀವಿ, ಆಟೋ ಸ್ಟಾರ್ಟರ್ ಮಾಡ್ತಾ ಇದೀವಿ, ಅಗ್ರಿಕಲ್ಚರ್ ರಿಲೇಟೆಡ್. ಇನ್ನೊಂದು ಮೇನ್ ಇವಾಗ ಜಾಸ್ತಿ ನಮಗೆ ಪ್ರೊಡಕ್ಷನ್ ಅಂದ್ರೆ ರೋಬೋಟಿಕ್ ಸಿಸ್ಟಮ್, ಇವಾಗ ಟ್ರೆಂಡಿ ಆಗಿರೋದು ರೋಬೋಟಿಕ್ ಸಿಸ್ಟಮ್, ಬಲ್ಕ್ ಆರ್ಡರ್ ಇದೆ ಸರ್, ಅದು ಜಾಸ್ತಿ ಮಾಡ್ತಾ ಇದೀವಿ. ರೋಬೋಟಿಕ್ ನಲ್ಲಿ ಏನ್ ಮಾಡ್ತೀರಿ? ಒಂದು ಕಂಪನಿ ಇದೆ ಕ್ರೆಟೈಲ್ ಅಂತ ಒಂದು ಕಂಪನಿ ಇದೆ, ಆ ಕಂಪನಿ ಡಿಸೈನ್ ಅದೆಲ್ಲ ಅದು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ನಾವು. ಪ್ಲೇಯಿಂಗ್ ಗೇಮ್ಸ್ ಸರ್, ಗೇಮ್ಸ್ ಎಲ್ಲ ನಮ್ದು ಕಸ್ಟಮೈಸ್ಡ್ ಪ್ರಾಡಕ್ಟ್. ಈಗ ನೀವು ಹೇಳ್ತೀರಾ ಈ ತರ ಅಪ್ಲಿಕೇಶನ್ ಬೇಕು, ಹಿಂಗೆ ಡಿಸೈನ್ ಬೇಕು ಅಂತ ಹೇಳ್ತೀರಲ್ಲ, ಅದನ್ನ ನಿಮ್ ಡಿಸೈನ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದು. ರೋಬೋಟಿಕ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಅದಕ್ಕೆ ಹೆಂಗೆ ಇದು ವರ್ಕ್ ಆಗುತ್ತೆ, ನೀವು ರೋಬೋಟಿಕ್ ಟ್ರೈನಿಂಗ್ ತಗೊಳ್ಳೋದಿಕ್ಕೆ ಟ್ರೈನಿಂಗ್ ಸೆಟ್ ಕಿಟ್ ಅಂತ ಇರುತ್ತಲ್ಲ, ಆ ಕಿಟ್ ನ ರೆಡಿ ಮಾಡ್ಕೊಡ್ತೀವಿ. ಟ್ರೈನಿಂಗ್ ಸೆಟ್ ನ ಕಿಟ್ ಅನ್ನ ರೆಡಿ ಮಾಡ್ಕೊಡ್ತೀರಿ ಅಂದ್ರೆ ಯಾವ್ದು ಆರ್ಡರ್ ಮಾಡ್ತಾರೋ ನಾವು ಅವರಿಗೆ ಬೇಕಾದಂತ ಐಟಮ್ ಗಳನ್ನ ರೆಡಿ ಮಾಡ್ಕೊಡ್ತೀರಿ. ಕರೆಕ್ಟ್ ಸರ್. ಮಧುವರೇ, ನಿಮ್ಮ ಒಂದು 10 days ತರಬೇತಿಯಲ್ಲಿ ತಾವು ತಯಾರು ಮಾಡಿದಂತ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡೋದನ್ನು ಕೂಡ ಹೇಳ್ಕೊಡೋದಕ್ಕೆ ಒಂದು ಐಟಮ್ ಅನ್ನ ಹೇಳ್ಬಹುದಲ್ವಾ? ಖಂಡಿತವಾಗಿ ಖಂಡಿತವಾಗಿ ಹೇಳದಂಗೆ, ನಾವು ನಾರ್ಮಲಿ ತರಬೇತಿ ಕಾರ್ಯಕ್ರಮ ಆದ ನಂತರ ಒಂದು ಅನುಸರಣಾ ಸಭೆಗಳು ಅಂತ ನಾವು ಮಾಡ್ತಿರ್ತೀವಿ. ಸೊ ಅನುಸರಣಾ ಸಭೆಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಯೋಜನೆ ಅನುಷ್ಠಾನ ಯಾವ ಮಟ್ಟದಲ್ಲಿ ಆಗ್ತಾ ಇದೆ, ಯಾವ ಹಂತದಲ್ಲಿದೆ, ಅಲ್ಲಿಗೆ ಏನಾದರೂ ಅವರಿಗೆ ಪೂರಕವಾದ ಒಂದು ಸಹಾಯ ಅವಶ್ಯಕತೆಗಳು ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕಂಡುಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ನಾವು ಅನುಸರಣಾ ಸಭೆಗಳನ್ನು ಮಾಡ್ತೀವಿ. ಇನ್ನು ಈಗ ನೀವು ಹೇಳದಂಗೆ ಅವರು ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟ್ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಒಂದು ಓರಿಯೆಂಟೇಷನ್ ಟ್ರೈನಿಂಗ್ ಅನ್ನ ಹೇಳ್ತಾ ಇರೋದು ಸರಸ್ವತಿ ಅವರು. ಈಗ ನೋಡಿ, ಒಂದು ಎಕ್ಸಾಂಪಲ್, 5 lakh to 5 crore ಕೇವಲ 2 years ರೀಚ್ ಆಗಿದ್ದಾರೆ. ಇಂಥವರನ್ನ ಇಟ್ಟುಕೊಂಡು ಒಂದು 10-15 ಸಭೆಯನ್ನ ಸೇರಿಸಿ ಅವರ ಒಪಿನಿಯನ್ ಶೇರ್ ಮಾಡುವುದರ ಮುಖಾಂತರ ಮಾರ್ಕೆಟ್ ಡೆವಲಪ್ ಮಾಡೋದಕ್ಕೂ ಒಂದು ಅವಕಾಶವನ್ನು ಕಲ್ಪಿಸಬಹುದು ಅಂತ. ಖಂಡಿತ ಖಂಡಿತ ಹೌದು, ಇದೆ ಅವಕಾಶ. ಇದೆ ತರಬೇತಿ ಆದ ನಂತರ ನಾವು ಕೈ ಬಿಡಕ್ ಹೋಗೋದಿಲ್ಲ. ತರಬೇತಿ ಮುಗಿತು, ಅವ್ರದ್ದು ಮುಗಿತು, ನಮ್ದು ಮುಗಿತು ನಾವು ಹೇಳ್ಕೊಳ್ಳೋದಿಲ್ಲ. ತರಬೇತಿ ಮುಗಿದ್ಮೇಲೂ ಕೂಡ ಅವರ ನಿರಂತರವಾದ ಸಂಪರ್ಕದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ಮಾಡ್ತಾ ಇದ್ವಿ. ಒಂದೇನು 3 days ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಾಲೇಜಲ್ಲಿ ಅಂತ ಹೇಳಿದ್ವಲ್ಲ, 3 days ಒಂದು ಸೆಷನ್ ಈ ಯಶಸ್ವಿ ಉದ್ಯಮಶೀಲರ ಒಂದು ಅನುಭವ ಹಂಚಿಕೆಯನ್ನು ಕೂಡ ನಾವು ಅಲ್ಲಿ ಮಾಡ್ತೇವೆ. ಈಗ ಸರಸ್ವತಿ ಅವರೇ, ನಮ್ಮ ಬೇರೆ ಜನರಿಗೂ ಕೂಡ ತಾವು ಇನ್ಸ್ಪಿರೇಷನ್ ಆಗಿದ್ದೀರಿ. ಈಗ ತಾವು ಹೇಳದಂತಹ ಬಲ್ಕ್ ಆರ್ಡರ್ ಗಳು ಈಗಾಗಲೇ ಬರ್ತಾ ಇದೆ ಅಂತಂದ್ರೆ, ಒಂದೊಮ್ಮೆ ಈ ತರಹದ ಒಂದು ಅವಕಾಶ ನಮ್ಗೆ ಬೇಕು ಅಂತ ಯಾರಾದ್ರೂ ನಮ್ಗೆ ಕೇಳಿದ್ರು, ನಿಮ್ಗೆ ಕೇಳಿದ್ರೆ ಯಾವ್ದು ಒಂದು ದೂರವಾಣಿಗೆ ಸಂಪರ್ಕ ಮಾಡಬಹುದು? 9 6 4 7 8 7 3 ಇನ್ನೊಂದ್ಸರಿ ಹೇಳ್ಬಿಡಿ. 9 6 4 7 8 7 3 ನಿಮ್ಮ ಸೇವೆ ಇಷ್ಟಕ್ಕೆ ನಿಲ್ಲೋದು ಬೇಡ. ಖಂಡಿತ ಸರ್, ಖಂಡಿತ ಖಂಡಿತ. ಬೆಳೀಲಿ ಎನ್ನುವುದು ನಮ್ಮ ಆಶಯನೂ ಕೂಡ. ಕೇವಲ 2 years 5 crore ರೀಚ್ ಆಗಿರೋದ್ರಿಂದ ಇನ್ನ 5 years 50 crore ರೀಚ್ ಆಗೋದ್ರಿಂದ ದೊಡ್ಡ ವಿಷಯ ಅಲ್ಲ. ಖಂಡಿತ ಮಾಡಿ ಸರ್, ಒಂದು ಕಂಪನಿ ಕರ್ನಾಟಕದಲ್ಲಿ ಬರಲಿ, ನೀವು ಕೂಡ ನಮಗೆ ಒಂದು ಹೆಮ್ಮೆಯ ಮಾದರಿ ಆಗಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್, ತುಂಬಾ ಸಂತೋಷ. ನನ್ನ ಹೆಸರು ರಾಧಾಕೃಷ್ಣ, ನನ್ನ ಊರು ಪುತ್ತೂರು ಸರ್. ನಾನು ಫುಡ್ ಪ್ರೊಸೆಸಿಂಗ್ ಯೂನಿಟ್ ರನ್ ಮಾಡಿದ್ದೇನೆ, 2015 ಇಂದ ಆರಂಭಿಸಿದ್ದೇನೆ, ಎಂಟರ್ಪ್ರೈನರ್ ಆಗಿ ಇದ್ದೇನೆ ಸರ್. ಈ ಒಂದು ಫುಡ್ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನಿಸ್ತು ತಮಗೆ? ಯಾಕಂದ್ರೆ ನಾನು ಬೇಸಿಕಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೆ ಸರ್. ನಾನು ಸುಮಾರು ಒಂದು 10-15 years ಕಾಲ ಬೇರೆ ಬೇರೆ ಕಂಪನಿಗಳಲ್ಲಿ, MNC ಕಂಪನಿಗಳಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಏನಾದ್ರೂ ಸ್ವಂತ ಉದ್ಯಮ ಆರಂಭಿಸಬೇಕು ಅನ್ನೋ ಒಂದು ಇಚ್ಛೆ ಮತ್ತು ಆಸಕ್ತಿ ಇತ್ತು.
ಆ ಅನುಭವಗಳನ್ನ ಉಪಯೋಗಿಸಿಕೊಂಡು ನಾನು ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಬೇಕು ಅಂತ ಹೇಳಿ ಪುತ್ತೂರಲ್ಲಿ 2015 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಎಂಟರ್ಪ್ರಿನರ್ಶಿಪ್ ಪ್ರಾರಂಭ ಮಾಡಬೇಕು ಅಂತ ಅಂದಾಗ ಸಿಡಾಕ್ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಯಾರು ಹೇಳಿದ್ರು? ನಾನು ಆಸಕ್ತಿ ಇತ್ತು ಅದರ ಬಗ್ಗೆ, ನನಗೊಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಸಿಡಾಕ್ ಇಂದ ಉದ್ಯಮಶೀಲತಾ ತರಬೇತಿ ಒಂದು ವಾರದನ್ನ ಮಂಗಳೂರು ಡಿವಿಷನ್ ಅಲ್ಲಿ ಮಾಡ್ತಾರೆ ಅಂತ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಆಗ ಅವರು ಹೇಳಿದ್ರು ಹೀಗೆ ನಾವು ಒಂದು ವಾರದ ತರಬೇತಿ ಮಾಡ್ತಾ ಇದ್ದೇವೆ, ನೀವು ಅಟೆಂಡ್ ಆಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಒಂದು ವಾರದ ತರಬೇತಿಗೆ ಅಟೆಂಡ್ ಆದೆ. ನನಗೆ ಅದರಿಂದ ಬಹಳ ಪ್ರಯೋಜನ ಆಯ್ತು. ಅಲ್ಲಿ ನಮಗೆ ಬಹಳಷ್ಟು ತರಬೇತಿಗಳನ್ನು ಕೊಟ್ಟರು. ಉದ್ಯಮ ಹೇಗೆ ಆರಂಭಿಸಬೇಕು, ಯಾವ ತರ ಮಾರುಕಟ್ಟೆ ಮಾಡಬೇಕು, ಏನೆಲ್ಲ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಗಳು ಬೇಕಾಗುತ್ತೆ, ಒಂದು ರಫ್ಲಿ ಐಡಿಯಾಗಳನ್ನು ಕೊಟ್ಟರು. ಅದು ನನಗೆ ಮುಂದಿನ ನನ್ನ ಉದ್ಯಮ ಆರಂಭಿಸಲಿಕ್ಕೆ ಒಂದು ಬಹಳ ಮುಖ್ಯವಾದ ಸಾಧನ ಆಯ್ತು ಸರ್. ತಮ್ಮ ಇಂಡಸ್ಟ್ರಿ ಹೆಸರು ಏನು? ನಿಧಿ ಫುಡ್ ಪ್ರಾಡಕ್ಟ್. ನಮ್ದು ಬ್ರಾಂಡ್ ಬಂದು ನಿತ್ಯ ರೆಡಿ ಟು ಕುಕ್. ಅದು ನಾವು ಈ DFR ಇರ್ತದೆ, ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಮೈಸೂರು ಮತ್ತು CFTRI ಇಂದ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಮೊದಲ ಉತ್ಪನ್ನವಾಗಿ ನಿತ್ಯ ಬ್ರಾಂಡ್ ಅಲ್ಲಿ ಚಪಾತಿಯನ್ನು ಆರಂಭಿಸಿದ್ರು, ರೆಡಿ ಟು ಕುಕ್ ಚಪಾತಿ. ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡುತ್ತಾ ನಮ್ದು ಈಗ ಪ್ರೆಸೆಂಟ್ಲಿ ಒಂದು 25-30 ಸಾವಿರ ಚಪಾತಿ ಡೈಲಿ ಸೇಲ್ಸ್ ಪ್ರೊಡಕ್ಷನ್ಸ್ ಆಗ್ತಾ ಇದೆ. ನಂತರ ನಾವು ಅದರಲ್ಲಿ ಮಿಲೆಟ್ಸ್ ಗಳಿಗೆ ಫೋಕಸ್ ಕೊಟ್ಟು 2015 ಇಂದ ಮಿಲೆಟ್ಸ್ ಗಳ ಉತ್ಪನ್ನಗಳನ್ನ ಕೂಡ ನಾವು ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಗಳನ್ನು ಕೂಡ ನಾವು ಆರಂಭಿಸಿದ್ದೇವೆ. ಈ ವರ್ಷ ನಾವು ಸ್ಪೆಷಲ್ ಆಗಿ ಅದರಲ್ಲಿ 3-4 ರೀತಿಯ ಉತ್ಪನ್ನಗಳನ್ನು ಮಾರ್ಕೆಟ್ ಗೆ ಲಾಂಚ್ ಮಾಡ್ತಾ ಇದ್ದೇವೆ. ಮಿಲೆಟ್ಸ್ ನ ಬೇರೆ ಬೇರೆ ಕುಕೀಸ್ ಗಳನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಯಾವುದೇ ಮೈದಾಗಳನ್ನ ಅಥವಾ ಪ್ರಿಸರ್ವೇಟಿವ್ ಗಳನ್ನ ಆಡ್ ಮಾಡದೆ ನ್ಯಾಚುರಲ್ ಆಗಿ ಅದನ್ನ ಜನರಿಗೆ ಸಮಾಜಕ್ಕೆ ಕೊಡಬೇಕು ಅಂತ ಮೇನ್ ನಮ್ಮ ಉದ್ದೇಶ ಇರುವುದು. ಆರಂಭದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಸರ್? ನಾನು ಅದೇ ನಿಮ್ಮ ಸಿಡಾಕಿನ ಉದ್ಯಮಶೀಲತಾ ತರಬೇತಿಗೆ ಹೋಗಿ ಒಂದು ವಾರ ತರಬೇತಿ ಪಡ್ಕೊಂಡು ನಾನು ನಂತರ ಬ್ಯಾಂಕ್ ಗೆ ಲೋನ್ ಗೆ ಅಪ್ರೋಚ್ ಆದೆ. ಅದೊಂದು 10 ಲಕ್ಷ ಪ್ರಾಜೆಕ್ಟ್ ಸ್ಕೀಮ್ ಇತ್ತು. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಮತ್ತೆ 9 ಲಕ್ಷವನ್ನ ಸಾಲದ ರೂಪದಲ್ಲಿ ನಾನು ಪಡ್ಕೊಂಡೆ. ಈಗ ಸುಮಾರು ಹತ್ತಿರ ಒಂದು 8 ವರ್ಷ ಆಗಿದೆ. 8 ವರ್ಷ ಆಯ್ತು. ಈ 8 ವರ್ಷದಲ್ಲಿ ಎಷ್ಟು ಮಟ್ಟದ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿದೆ ನಿಮ್ದು? ಈಗ ನನ್ನ ಹತ್ರ ಆಲ್ಮೋಸ್ಟ್ 1 ಕ್ರೋರ್ ಪ್ಲಸ್ ಆಗಿದೆ ಸರ್ ಟೋಟಲ್ ಇನ್ವೆಸ್ಟ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಸೇರ್ಕೊಂಡು ಮೆಷಿನರಿ ವೆಹಿಕಲ್ಸ್ ಎಲ್ಲ ಸೇರ್ಕೊಂಡು 1+ ಕ್ರೋರ್ ಆಗಿದೆ ಸರ್. ಪ್ರಾಡಕ್ಟ್ ಗಳ ಸಂಖ್ಯೆ ಏನಾದ್ರು ಜಾಸ್ತಿ ಮಾಡ್ಕೊಂಡಿದ್ದೀರಾ? ಈಗ ನಾವು ಮೊದಲು ಆರಂಭಿಸಿದ 2 ಪ್ರಾಡಕ್ಟ್, ನಂತರ ನಾವು ಟೋಟಲ್ ಈಗೊಂದು 28 ರೇಂಜಸ್ ಪ್ರಾಡಕ್ಟ್ ಇದೆ ನಮ್ದು. ಮಿಲ್ಲೆಟ್ಸ್ ಅಲ್ಲಿ ಒಂದು 15 ಪ್ರಾಡಕ್ಟ್ ಗಳು ಮಾಡ್ತೇವೆ, ಅದ್ರ ಬೇರೆ ಬೇರೆ ಫ್ಲೋರ್ಸ್ ಗಳು ಮಾಡ್ತೀವಿ. ಮತ್ತೆ ನಾವು ಏಕೆಂದ್ರೆ ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಈ ಮಿಲ್ಲೆಟ್ಸ್ ಮತ್ತು ರಾಗಿ ಸ್ವಲ್ಪ ಕನ್ಸಂಪ್ಷನ್ ಕಡಿಮೆ ಇದೆ, ಅದನ್ನ ನಾವು 2015 ಅಲ್ಲಿ ಫೋಕಸ್ ಮಾಡಿಕೊಂಡು ನಾವೀಗ ಡೆವಲಪ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು 8-10 ಪ್ರಾಡಕ್ಟ್ ಗಳು ರೆಡಿ ಟು ಈಟ್, ಮತ್ತೆ ಇನ್ನೊಂದು ಮಿಕ್ಕಿದೆಲ್ಲ ರೆಡಿ ಟು ಕುಕ್ ಪ್ರಾಡಕ್ಟ್ ಗಳಿದೆ, RTE ಅಂಡ್ RTC ಅಂತ ಮಾಡಿದೀವಿ. ಅದರಲ್ಲಿ ಒಂದು 4 ಟೈಪ್ನ ಕುಕ್ಕೀಸ್ ಮಾಡ್ತಾ ಇದ್ದೀವಿ ಸರ್. ಜಾಕ್ ಫ್ರೂಟ್ ಅಂತ ನಮ್ಮ ಸೌತ್ ಕೇಂದ್ರದಲ್ಲಿ ಜಾಸ್ತಿ, ಅದನ್ನ ಮೇಜರ್ ನಾವು ಫೋಕಸ್ ಮಾಡಿ ಅದರ ಸೀಡ್ ಇಂದ ನಾವು ಕುಕ್ಕೀಸ್ ಮಾಡ್ತಾ ಇದ್ದೀವಿ, ಅದನ್ನ ಫ್ಲೋರ್ ಮಾಡಿಸಿ ಕುಕ್ಕೀಸ್ ಮಾಡ್ತಾ ಇದ್ದೀವಿ. ಅದೊಂದು ಯುನಿಕ್ ಪ್ರಾಡಕ್ಟ್ ಆಗಿ ನಮ್ದು ಹೊರಗಡೆ ಬಂದಿದೆ ಮಾರ್ಕೆಟ್ ಗೆ. ತಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದ್ರೂ ಕೇಳ್ತೀನಿ ಅಂತಂದ್ರೆ ಅಥವಾ ನಿಮ್ಮೊಟ್ಟಿಗೆ ಮಾತನಾಡಿ ತಾನೂ ಕೂಡ ಒಂದು ಈ ರೀತಿಯ ಒಂದು ಪ್ರೋತ್ಸಾಹವನ್ನು ಪಡ್ಕೋತೀನಿ ಅಂತಂದ್ರೆ ತಮ್ಮ ದೂರವಾಣಿಯನ್ನು ಹೇಳ್ಬೋದಾ? ನನ್ನ ದೂರವಾಣಿ ಸಂಖ್ಯೆ 9611-470-575. ಇನ್ನೊಂದ್ಸಾರಿ ರಿಪೀಟ್ ಮಾಡ್ಬಿಡಿ. 9611-470-575. ಇನ್ನೊಂದೇನಂದ್ರೆ ಸಿಡಾಕಿಂದ 2020 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಕ್ಸಸ್ಫುಲ್ ಎಂಟರ್ಪ್ರೈನರ್ ಆಗಿ ಸಿಲೆಕ್ಟ್ ಮಾಡಿ ನಮ್ಮನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು ಸನ್ಮಾನಿಸಿದ್ದಾರೆ. ಅದು ಕೂಡ ನನಗೆ ಒಂದು ಸಂತೋಷದ ವಿಷಯ. ಮತ್ತೆ ನನಗೆ ಮಂಗಳೂರಿನ DIC ಉತ್ತಮ ಸಪೋರ್ಟ್ ಗಳು ಇರುತ್ತೆ. ಮತ್ತೆ ಅವರು ಕೆಲವು ಹೊಸ ಹೊಸ ಅಪ್ಡೇಟ್ ಗಳನ್ನು ಕೂಡ ನಮಗೆ ಇನ್ಫಾರ್ಮೇಶನ್ ಮಾಡುತ್ತಾರೆ, ಅದನ್ನ ಜಾಯಿಂಟ್ ಡೈರೆಕ್ಟರ್ ಆಗಿರೋರು. ಮತ್ತೆ ನನಗೆ CFTRI ಮತ್ತು DFR ಎಲ್ಲ ಇರ್ತದೆ, ಅಲ್ಲಿಂದ ನನಗೆ 2008 ಯಂಗ್ ಎಂಟರ್ಪ್ರೈನರ್ ಅವಾರ್ಡ್ ಸಿಕ್ಕಿದೆ. ನನಗೆ ಅದು ಇಂಟರ್ನ್ಯಾಷನಲ್ ಫುಡ್ ಕಾನ್ವೆಕೇಶನ್ ಅಲ್ಲಿ ಈ ಸ್ಟೇಟ್ PR ಅವಾರ್ಡ್ ಅಂತ ಸಿಕ್ಕಿದೆ ನಾನು ಯಂಗ್ ಎಂಟರ್ಪ್ರೈನರ್ ಅಂತ. ಹಾಗೆ ಹಲವಾರು ಪ್ರಶಸ್ತಿಗಳು ಕೂಡ ನಮಗೆ ಮಾರ್ಕೆಟ್ ಇದರಿಂದ ದೊರೆತಿದೆ ಸರ್. ಪ್ರಶಸ್ತಿಯೂ ಕೂಡ ದೊರಕಿದೆ, ಅದೇ ರೀತಿಯಲ್ಲಿ ನಿಮ್ಮ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಬಹಳ ದೊಡ್ಡ ದೊಡ್ಡ ಯೋಜನೆಯನ್ನು ಕೂಡ ಹಾಕೊಂಡಿದ್ದೀರಿ. ತಮ್ಮ ಯೋಜನೆಗಳು ಯಶಸ್ವಿಯಾಗಲಿ, ನಿತ್ಯ ಜೀವನದಲ್ಲಿ ನಿತ್ಯ ಪ್ರಾಡಕ್ಟ್ಗಳು ಕೂಡ ಸಪ್ಲೈ ಆಗಲಿ ಅಂತ ನಮ್ಮ ಒಂದು ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿಡಾಕ್ನಿಂದ ತರಬೇತಿ ಪಡೆದ ಉದ್ದಿಮೆದಾರರ ಅನುಭವದ ನುಡಿಯನ್ನು ಕೇಳಿದ್ರಲ್ವಾ? ಇದನ್ನು ನೀವು ಪುನಃ ಕೇಳಿ ಬೇರೆಯವರಿಗೆ ಕೇಳಿಸಬೇಕು ಅಂತಂದರೆ ಇದು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ನೀವು ಕೇಳಿ ಬೇರೆಯವರಿಗೂ ಕೇಳಿಸ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ. ಕೇಳುಗರೆ, 16ನೇ ತಾರೀಖು ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಯುವಕರಿಗೆ ಇರುವ IMCK ಉದ್ಯೋಗ ತರಬೇತಿ ಮತ್ತು ಉದ್ಯೋಗ ನೀಡುವ
ವಿವಿಧ ಮಾಹಿತಿ ಪಡೆಯುವ ಅವಕಾಶ ಕುರಿತು ಕೌಶಲ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಅಶ್ವಿನ್ ಗೌಡ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಫೋನ್ ಮಾಡಲು ದೂರವಾಣಿ ಸಂಖ್ಯೆ 2237477 2237477 8 8 2237479 9 9 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೌಶಲ್ಯ ಕರ್ನಾಟಕ ಸರಣಿಯಲ್ಲಿ ಸಿಡಾಕ್ನಿಂದ ತರಬೇತಿ ಪಡೆದ ಫಲಾನುಭವಿಗಳೊಂದಿಗೆ ಸಂವಾದ ಕೇಳಿದ್ರಿ. ಪ್ರಸ್ತುತಿ ಎಸ್ಆರ್ ಭಟ್, ಸಹಕಾರ ಎಂಜಿ ರವಿ, ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.